ಮತ್ತೆ ಲಾಕ್ಡೌನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಲಾಕ್ಡೌನ್ ಬಗ್ಗೆ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಒಂದು ವಾರ ಮಾತ್ರ ಲಾಕ್ಡೌನ್ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಸೊ ಜುಲೈ ಹದಿನಾಲ್ಕರ ರಾತ್ರಿ ಎಂಟರಿಂದ ಜುಲೈ ಇಪ್ಪತ್ತೆರಡರ ಬೆಳಗ್ಗೆ ಐದು ಗಂಟೆಯವರೆಗೂ ಲಾಕ್ಡೌನ್ ಇರುತ್ತೆ ಏಳು ದಿನಗಳ ಲಾಕ್ಡೌನ್ ಅನ್ನು ಘೋಷಿಸಿ ಸಿಎಂ ಮರು ಆದೇಶವನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಬಗ್ಗೆ ಮತ್ತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಒಂದು ವಾರ ಮಾತ್ರ ಲಾಕ್ಡೌನ್ ಇಪ್ಪತ್ಮೂರು ಬೆಳಗ್ಗೆ ಐದು ಗಂಟೆವರೆಗೂ ಅಂತ ಇತ್ತು ಇಲ್ಲ ಇಪ್ಪತ್ತೆರಡು ಬೆಳಗ್ಗೆ ಐದು ಗಂಟೆವರೆಗೆ ಮಾತ್ರ ಲಾಕ್ಡೌನು ಏಳು ದಿನಗಳ ಲಾಕ್ಡೌನ್ ಅನ್ನ ಮಾತ್ರ ಅಂತ ಹೇಳಿದ್ದಾರೆ ಮರು ಆದೇಶವನ್ನ ಕೊಟ್ಟಿದ್ದಾರೆ ಲಾಕ್ ಡೌನ್ ಬಗ್ಗೆ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಒಂದು ವಾರ ಮಾತ್ರ ನನ್ನ ಸೌದೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ರೆ ಮಸೂದ್ ಈಗ ಯಾವಾಗಿಂದ ಯಾವಾಗ ಒಂದು ನಿಖರವಾಗಿ ಜನರಿಗೆ ಒಂದು ಮಾಹಿತಿ ಹೊರಟು ಹೋಗ್ಬಿಡ್ಲಿ ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತೆರಡು ಬೆಳಗಿನ ಐದರವರೆಗೂ ಸೊ ಯಾಕೆ ಈ ರೀತಿಯಾದಂತಹ ಗೊಂದಲಗಳು ಉಂಟಾಗಿತ್ತು ಅಂತ ಅರುಣ್ ಸ್ಪಷ್ಟವಾಗಿ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಹದಿನಾಲ್ಕನೇ ತಾರೀಕು ಜುಲೈ ರಾತ್ರಿ ಎಂಟು ಗಂಟೆಯಿಂದ ಇಪ್ಪತ್ತೆರಡರ ಜುಲೈ ಬೆಳಿಗ್ಗೆ ಐದು ಗಂಟೆವರೆಗೆ ಅಂದರೆ ಸುಮಾರು ಏಳು ದಿನ ಕಂಪ್ಲೀಟಾಗಿ ಖಚಿತವಾಗಿ ಏಳು ದಿನಗಳ ಕಾಲ ಮಾತ್ರ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುತ್ತೆ ಬಹಳ ಅನಿವಾರ್ಯ ಆಗಿತ್ತು ಈ ಸಂಬಂಧಪಟ್ಟಂತೆ ತಜ್ಞರು ಪದೇ ಪದೇ ಶಿಫಾರಸ್ ಮಾಡ್ತಿದ್ದರು ಪದೇ ಪದೇ ಸರ್ಕಾರಕ್ಕೆ ಸಲಹೆ ಮಾಡ್ತಿದ್ರು ಈಗ ಮೊನ್ನೆಯೇನು ಎಂಟು ಉಸ್ತು ವಲಯಗಳಿಗೆ ಉಸ್ತುವಾರಿಯಾಗಿ ಸಚಿವರನ್ನ ನೇಮಕ ಮಾಡಿದ್ದಾರೆ ಅವರು ಕೂಡ ತಮ್ಮ ತಮ್ಮ ವಲಯಗಳಲ್ಲಿ ತುರ್ತು ಸಭೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನ ಪಡೆದು ಬೆಂಗಳೂರಿಗೆ ಕನಿಷ್ಠ ಲಾಕ್ಡೌನ್ ಬೇಕೇ ಬೇಕು ಕನಿಷ್ಠ ಒಂದು ವಾರ ಅಥವಾ ಹದಿನೈದು ದಿನ ಬೇಕೇ ಬೇಕು ಅನ್ನುವಂತಹ ಶಿಫಾರಸ್ ಮಾಡಿದ್ರು ಅಳೆದು ತೂಗಿ ಒಂದು ವಾರಗಳ ಕಾಲ ಮುಖ್ಯಮಂತ್ರಿಗಳು ಲಾಕ್ಡೌನ್ ಜಾರಿ ಮಾಡಿದ್ದಾರೆ ಮಂಗಳವಾರ ರಾತ್ರಿ ಎಂಟನೇ ತಾರೀಕು ಅಲ್ಲಿಂದ ಆರಂಭ ಆಗುತ್ತೆ ಸೊ ಈ ಸಲ ಲಾಕ್ ಡೌನ್ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಜನಕ್ಕೆ ಸಮಯ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಏನಾದರೂ ಕೆಲಸ ಕಾರ್ಯಗಳಿದ್ರೆ ಏನಾದ್ರೂ ಸಿದ್ಧತೆ ಇದ್ರೆ ಎಲ್ಲವೂ ಕೂಡ ಮುಗಿಸ್ಕೋಬಹುದು ಅಂತ ಮುಖ್ಯಮಂತ್ರಿಗಳ ವಿವೇಚನಾ ಹಿನ್ನೆಲೆಯಲ್ಲಿ ಮಂಗಳವಾರ ರಾತ್ರಿ ಎಂಟು ಗಂಟೆಯಿಂದ ಲಾಕ್ಡೌನ್ ಜಾರಿ ಆಗ್ತಿದೆ ಅಲ್ಲಿವರೆಗೂ ಸುಮಾರು ಏನೇ ಮೂರು ದಿನ ಸಮಯ ಸಿಗುತ್ತೆ ಅದು ಜನ ಅದಕ್ಕೆ ಸಿದ್ಧರಾಗಿರಿ ಅಂತ ಜೊತೆಗೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಬಹಳ ಕಟ್ಟುನಿಟ್ಟಾಗಿ ನಿಯಮ ಪಾಲನೆ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಲಾಕ್ಡೌನ್ ಮುಗಿದ ನಂತರ ಯಾವ ರೀತಿ ಲಾಕ್ಡೌನ್ ನಲ್ಲಿ ನಿಯಮ ಪಾಲನೆ ಮಾಡ್ತಾ ಇದ್ರ ಅದೇ ರೀತಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಉಪಯೋಗ ಆಗಲಿ ಜನರಿಗೆ ಏನ್ ಬೇಕು ಅದನ್ನ ಖರೀದಿ ಮಾಡಿಕೊಂಡು ಇರಲಿ ಅಂತ ಹೇಳೋದು ಅವರ ಉದ್ದೇಶ ಸರಿಯಾಗಿದೆ ಬಟ್ ಅದರ ದುರುದ್ದೇಶವನ್ನ ಜನ ಪಡ್ಕೊಳ್ಳೋದು ಅತಿ ಹೆಚ್ಚಾಗಿ ಸೊ ಲಾಕ್ಡೌನ್ ಆಗಿಬಿಡುತ್ತೆ ನಾವು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬಿಟ್ಬಿಟ್ಟು ಆಚೆ ಹೋಗ್ಬಿಡೋಣ ಅನ್ನೋದೇ ಅತಿ ಹೆಚ್ಚಾಗಿ ಈಗಾಗಲೇ ಹೊರಟೋಗ್ಬಿಟ್ಟಿದ್ದಾರೆ ಊರಿನಿಂದ ಸೋಮವಾರ ಮಂಗಳೂರು ಎರಡು ದಿನ ಟೈಮ್ ಸಿಗೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ ಅದನ್ನ ತಡೆಗಟ್ಟೋಕೆ ಸರ್ಕಾರದ ಏನಾದರೂ ವ್ಯವಸ್ಥೆ ಇದೆಯಾ ಅಥವಾ ಇಲ್ವಾ ಅರುಣ್ ಏನಂತಂದ್ರೆ ಸದ್ಯಕ್ಕೆ ಇನ್ ಅಂಡ್ ಔಟ್ ಮಂಗಳವಾರ ರಾತ್ರಿ ಎಂಟನೇ ತಾರೀಕು ಕೂಡ ಯಾವುದೇ ನಿರ್ಬಂಧ ಇಲ್ಲ ಅಂದ್ರೆ ಎಕ್ಸಿಟ್ ಅಂಡ್ ಎಂಟ್ರಿ ಬೆಂಗಳೂರಿಂದ ಯಾವುದಕ್ಕೆ ನಿರ್ಬಂಧ ಕೂಡ ಇಲ್ಲ ಮಂಗಳವಾರ ಎಂಟು ಗಂಟೆ ರಾತ್ರಿಯಿಂದಲೇ ಎಲ್ಲವೂ ಕೂಡ ನಿರ್ಬಂಧ ಆರಂಭ ಆಗುತ್ತೆ ಲಾಕ್ ಡೌನ್ ನಿಯಮಗಳು ಜಾರಿ ಆಗ್ತವೆ ಅಲ್ಲಿವರೆಗೂ ಕೂಡ ಜನ ಬೆಂಗಳೂರಿಂದ ಬೇರೆ ನಗರ ಪ್ರದೇಶಗಳಿಗೆ ಹೋಗ್ಬೋದು ಅಲ್ಲಿಂದ ಬೆಂಗಳೂರಿಗೂ ಕೂಡ ಬರಬಹುದು ಬಹುತೇಕ ಈ ಒಂದು ಸಂದರ್ಭದಲ್ಲಿ ಬಹಳ ಆತಂಕಕಾರಿ ಸಂದರ್ಭ ಇದು ಇದನ್ನು ಕೂಡ ನಿರ್ಬಂಧ ಮಾಡಬೇಕಾಗಿತ್ತು ಅನ್ನುವಂತಹ ಸಲಹೆ ಇತ್ತು ಆದರೆ ಮುಖ್ಯಮಂತ್ರಿಗಳು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂತಹ ನಿಲುವು ಮಂಗಳವಾರ ರಾತ್ರಿಯಿಂದ ಎಂಟು ಗಂಟೆಯಿಂದ ಆರಂಭ ಮಾಡಿದ್ದಾರೆ ಅಲ್ಲಿವರೆಗೂ ಜನಕ್ಕೆ ಸಮಯ ಕೊಟ್ಟಿದ್ದಾರೆ ಈಗಾಗಲೇ ತಜ್ಞರು ಪದೇ ಪದೇ ಈ ಮುಂಚೆನೆ ಶಿಫಾರಸ್ ಮಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಸೋಂಕು ಜಾಸ್ತಿ ಆಗ್ತಿದೆ ಲಾಕ್ಡೌನ್ ಬೇಕು ಅನ್ನುವಂತಹ ಮುಖ್ಯಮಂತ್ರಿಗಳೇ ತಳ್ಕೊಂಡು ಬರ್ತಾ ಈಗ ಯಾಕೆ ಬರ್ತಾ ಇದ್ರು ಜನಸಾಮಾನ್ಯರಿಗೆ ಮತ್ತೆ ತೊಂದರೆ ಆಗಬಾರ್ದು ಮತ್ತೆ ಆಡಳಿತ ಕುಸಿಬಾರದು ಅನ್ನೋ ನಿಟ್ಟಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋದು ಮುಖ್ಯಮಂತ್ರಿಗಳ ನಿಲುವು ಆ ಹಿನ್ನೆಲೆಯಲ್ಲಿ ಈಗ ಸಮಯ ಕೊಟ್ಟು ಮಂಗಳವಾರ ರಾತ್ರಿ ಎಂಟು ಗಂಟೆಯಿಂದ ಜಾರಿ ಮಾಡಿದ್ದಾರೆ ಅಲ್ಲಿಂದ ಎಂಟ್ರಿ ಮತ್ತೆ ಎಕ್ಸಿಟ್ ಎಲ್ಲವೂ ಕೂಡ ಒಂದು ವಾರಗಳ ಕಾಲ ನಿರ್ಬಂಧ ಆಗುತ್ತೆ ಜೊತೆಗೆ ಮಂಗಳವಾರ ರಾತ್ರಿ ಎಂಟು ಗಂಟೆವರೆಗೆ ಏನು ಬೆಂಗಳೂರಿಂದ ಹೊರಗಡೆ ಹೋಗೋರು ಅಥವಾ ಬೆಂಗಳೂರಿಗೆ ಹೊರಗಡೆ ಈ ಈ ಹಂತದಲ್ಲಿ ಏನ್ ಕ್ರಮ ತಗೊಂಡಿದೆ ಅನ್ನುವಂತ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ಸ್ಪಷ್ಟ ಸ್ಪಷ್ಟತೆ ಕೊಡ್ತಿಲ್ಲ ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ಬೆಂಗಳೂರಿಂದ ಯಾರೆಲ್ಲ ಹೋಗ್ತಿದ್ದಾರೆ ಅವ್ರಿಗೆ ಫಸ್ಟ್ ಟೆಸ್ಟ್ ಮಾಡಿಸ್ತಾ ಇದ್ದಾರೆ ಕಳೆದ ಬಾರಿ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಹೋಗೋರು ಹೋಗ್ಲಿ ಬರೋರು ಬರ್ಲಿ ಅಂತ ಹೇಳಿ ಅದೇ ದೊಡ್ಡ ಮಟ್ಟದಲ್ಲಿ ಿತ್ತು ಹಂಗೆಲ್ಲಾದ್ರೂ ಹೇಳಿಬಿಟ್ಟು ನಾನು ಗೊಂದಲಕ್ಕೆ ಸಿಕ್ಕಾಕ್ಕೊಳ್ಬಾರ್ದು ಅಂತ ಎರಡು ದಿನ ಮುಂಚಿತವಾಗಿನೇ ಇದನ್ನ ಘೋಷಣೆ ಮಾಡಿಬಿಟ್ಟು ಹೋಗೋರ್ ಹೋಗ್ಲಿ ಬರೋರ್ ಬರ್ಲಿ ಅನ್ನೋ ಸೂಚನೆ ಏನು ಅಂತ ಖಂಡಿತವಾಗಿಯೂ ಕೂಡ ಆ ಏನು ಲೋಪ ಆಗಿತ್ತು ಹಿಂದೆ ಅದು ಮರುಕಳಿಸಬಾರದು ಅನ್ನುವಂತಹ ಕಾರಣಕ್ಕಾಗಿನೇ ಮುಖ್ಯಮಂತ್ರಿಗಳು ಈಗ ಬಹಳ ಎಚ್ಚರಿಕೆಯಿಂದ ಒಂದು ನಿರ್ಧಾರ ಪ್ರಕಟ ಮಾಡಿದ್ದಾರೆ ಆದ್ರೂ ಕೂಡ ತೀರಾ ಮಂಗಳವಾರ ಎಂಟು ಗಂಟೆ ಅಲ್ಲಿವರೆಗೂ ಕೂಡ ಕಾಯೋ ಅಗತ್ಯ ಇರಲಿಲ್ಲ ಅನ್ನುವಂತಹ ವಿಶ್ಲೇಷಣೆ ಕೂಡ ಮಾಡ್ಲಾಗ್ತಿದೆ ಯಾಕೆಂತಂದ್ರೆ ನಾಳೆ ಇಡೀ ದಿನ ಹೆಂಗೂ ಲಾಕ್ ಡೌನ್ ಇರುತ್ತೆ ಜನ ಈಗಾಗಲೇ ಸಂಡೆ ಲಾಕ್ಡೌನ್ಗೆ ತಯಾರಾಗಿರ್ತಾರೆ ಆ ನಂತರ ಹಂಗೆ ಕಂಟಿನ್ಯೂ ಮಾಡಬಹುದಿತ್ತು ಅನ್ನುವಂತಹ ಒಂದಷ್ಟು ಸಲಹೆಗಳು ಕೂಡ ಮುಖ್ಯಮಂತ್ರಿಗಳ ಬಳಿ ಇದ್ವು ಆದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ತಯಾರಾಗಿಲ್ಲ ಆ ಸಂಡೇ ಲಾಕ್ಡೌನ್ ಮುಗಿದ ನಂತರ ಇಡೀ ದಿನ ಸೋಮವಾರ ಮತ್ತೆ ಮಂಗಳೂರ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಚಟುವಟಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಆ ಡೌನ್ ಲಾಕ್ಡೌನ್ಗೆ ಅವಕಾಶ ಕೊಟ್ಟಿದ್ದಾರೆ ಅರುಣ್ ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು